ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಇದೊಂದು ಆರ್ಮಿಟ್ ಗೋಲ್ಡ್ ರೀಚಾರ್ಜಬಲ್ ಬಲ್ಬ್. ಏನಂತೇಳಿದರೆ ಇದು ಇನ್ವರ್ಟರ್ ಬಲ್ಬ್. ಕರೆಂಟ್ ಇಲ್ಲದಿದ್ದರೂ ಸ್ವಲ್ಪ ಹೊತ್ತು ತನಕ ಉರಿತದೆ, ಒಂದು 3 ಗಂಟೆಯಲ್ಲೂ ಉರಿತದೆ. ಈ ಬಲ್ಬಿನ ಒಳಗೆ ಏನಿದೆ ಅಂತ ನೋಡುವ. ನೋಡಿ, ಇದರ ಒಳಗೆ ಒಂದು LED ಪ್ಯಾನಲ್ ಇದೆ, ಮತ್ತೊಂದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿ ಸುಮಾರು 18,000 ದಿಂದ 1800 mAh ಅಂತ ಕೊಟ್ಟಿದ್ದಾರೆ. ಆಯಿತು, ಅಪ್ರಾಕ್ಸ್ ವ್ಯಾಲ್ಯೂ ಅಲ್ಲ ನೋಡಿ. ನೋಡಿ, ಇದು LED ಪ್ಯಾನಲ್. ಇದರಲ್ಲಿರುವಂಥದ್ದು ಒಂದು ಕೆಪಾಸಿಟರ್ ಇದೆ, ಒಂದು 3-4 ವೋಲ್ಟೇಜ್ ರೆಗ್ಯುಲೇಟರ್ಸ್ ಇದ್ದಾವೆ. ಬ್ಯಾಕ್ ಸೈಡಲ್ಲಿ ನೋಡಿದರೆ ಒಂದೆರಡು ಹೋಲ್ ಇದೆ. ಆ ಹೋಲನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದರೆ ಲೈಟ್ ಉರಿತದೆ. ಆ ಹೋಲ್ ಯಾವುದಕ್ಕೆ ಇರೋದು ಅಂತ ಹೇಳಿದರೆ ಡೈರೆಕ್ಟ್ AC ಕೊಡಲಿಕ್ಕೆ. ಫ್ರಂಟ್ ಸೈಡಲ್ಲಿ ಈಗ ನೋಡಿ, LED ಉರಿತು ಉಂಟು. ಅದರಲ್ಲಿ ಒಂದು ಸೆಟ್ LED ಉರಿತದೆ. ಯಾಕಂತ ಹೇಳಿದರೆ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಕೊಡಲಿಕ್ಕೋಸ್ಕರ ಒಂದು ಸೆಟ್ಟಿಗೆ ಮಾತ್ರ ಕನೆಕ್ಷನನ್ನು ಕೊಟ್ಟಿದ್ದಾರೆ. ಅದು ತುಂಬ ಹೊತ್ತು ಉರಿತದೆ, ಫುಲ್ ಕೊಟ್ಟರೆ ಬ್ಯಾಟ್ರಿ ಬೇಗ ಡೌನ್ ಆಗ್ತದೆ. ಸೊ ಇರುವಂಥದ್ದು ಇಷ್ಟೇ, ಒಂದು ಬ್ಯಾಟ್ರಿ ಮತ್ತೊಂದು ಸಣ್ಣ ಸರ್ಕ್ಯೂಟು. ಆ ಬ್ಯಾಟ್ರಿ ಕರೆಂಟ್ ಇರುವ ಟೈಮಲ್ಲಿ ರೀಚಾರ್ಜ್ ಆಗ್ತದೆ, ಕರೆಂಟ್ ಇಲ್ಲದಿದ್ದರೆ ಮತ್ತೆ ಚಾರ್ಜನ್ನು LED ಪ್ಯಾನಲ್ಗೆ ಬಿಟ್ಟುಬಿಡ್ತದೆ. ಸೊ ಕೇರ್ಫುಲ್, ಯಾರು ಓಪನ್ ಮಾಡಿ ನೋಡುವಂಥ ಮಾಡಬೇಡಿ.